ನೀವು ತಪ್ಪಾದ ಪರಿಸರದಲ್ಲಿ ಇದ್ದರೂ ಸಾಕು, ನಿಮಗೆ ನಕಾರಾತ್ಮಕ ವಿಷಯಗಳು ಉಂಟಾಗಬಹುದು. ಜೀವನದಲ್ಲಿ ಯಾವಾಗಲೂ ಸರಿಯಾದ ಜಾಗವನ್ನು ಸೇರಿಕೊಳ್ಳೋದು ಒಂದು ಕಲೆ. ಅದು ಅದೃಷ್ಟ ಅಂದ್ಕೋಬಿಡಿ. ಆಧ್ಯಾತ್ಮಿಕ ಸಂಪ್ರದಾಯದಲ್ಲಿ ಹಲವು ಸಂಪ್ರದಾಯಗಳಲ್ಲಿ ಯಾವಾಗಲೂ ಸಂಘ ಅನ್ನೋದು ಅಥವಾ ಸರಿಯಾದ ರೀತಿಯ ಒಡನಾಟದಲ್ಲಿ ಇರೋದು ಯಾವಾಗಲೂ ವ್ಯಕ್ತಿಯ ಬೆಳವಣಿಗೆಯ ಬಹುಮುಖ್ಯ ಭಾಗವಾಗಿತ್ತು. ಯಾಕಂದರೆ ಅಪರೂಪಕ್ಕೆ ಕೆಲವೇ ಮನುಷ್ಯರು ಮಾತ್ರ, ಬಹಳ ಕಡಿಮೆ ಪ್ರತಿಶತದಷ್ಟು ಜನರು ಎಲ್ಲೇ ಇದ್ರೂ ಸರಿ ಯಾವಾಗಲೂ ಸರಿಯಾದ ಹಾದಿಲಿ ಇರ್ತಾರೆ. ಬೇರೆಲ್ಲರಿಗೂ ಆಸರೆ ಬೇಕು. ಸೂಕ್ತವಾದ ಸಂಘವಿಲ್ಲದೆ ಇದ್ರೆ ಅವರು ಸರಿಯಾದದ್ದನ್ನು ಮಾಡುವ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ದುರದೃಷ್ಟವಶಾತ್ ಇದೇ ವಾಸ್ತವ. ದುರದೃಷ್ಟ ಆಗಿರಲೇಬೇಕು ಅಂತಿಲ್ಲ, ಯಾಕಂದರೆ ಇದರರ್ಥ ಅವರು ಪ್ರಭಾವಕ್ಕೆ ಮುಕ್ತರಾಗಿದ್ದಾರೆ ಅಂತ. ಪ್ರತಿ ವ್ಯಕ್ತಿಗೂ ಸರಿಯಾದ ವಾತಾವರಣ ನಿರ್ಮಿಸೋದು ಸಾಮಾಜಿಕ ಚೌಕಟ್ಟಿನ ಜವಾಬ್ದಾರಿ. ಪ್ರತಿಯೊಬ್ಬರೂ ತಮಗೆ ಮತ್ತು ಸುತ್ತ ಇರೋರಿಗೆ ಶ್ರೇಯಸ್ಕರವಾದುದರೆಡೆಗೆ ಬೆಳೆಯೋ ಹಾಗೆ ಮಾಡೋದಕ್ಕೆ. ಆದರೆ ಎಲ್ಲೋ ಕೆಲವೊಮ್ಮೆ ಅಪರೂಪಕ್ಕೆ ಸಮಾಜಗಳು ಈ ಜವಾಬ್ದಾರಿಯನ್ನು ಸೂಕ್ತವಾಗಿ ನಿರ್ವಹಿಸುತ್ತವೆ. ಯಾಕಂದರೆ ಸಮಾಜವನ್ನು ಮುನ್ನಡೆಸಲಾಗುತ್ತಿಲ್ಲ, ಸಮಾಜಗಳು ತಮ್ಮ ಪಾಡಿಗೆ ತಾವೇ ಮಾರ್ಪಾಡಾಗ್ತಾ ಇರುತ್ತವೆ. ಯಾವ ರೀತಿಯ ಪ್ರಭಾವ ಇರುತ್ತೋ ಆ ದಿಕ್ಕಲ್ಲಿ ಅದು ಬೆಳೆಯುತ್ತೆ. ನನಗೆ ಗೊತ್ತಿಲ್ಲ, ಈಗಲೂ ನಂಬೋಕ್ಕಾಗ್ತಿಲ್ಲ. ಇಂಟರ್ನೆಟ್ಟಿನ 80% ಹೆಚ್ಚು ಭಾಗ ಅಶ್ಲೀಲತೆ ಅಂತಿದ್ದಾರೆ. ಅದು ಸಾಧ್ಯ ಅಂತ ಈಗಲೂ ನನಗೆ ನಂಬೋಕ್ಕಾಗ್ತಿಲ್ಲ. ಆದರೆ ಆ ಬಗ್ಗೆ ಮಾಹಿತಿ ಇರೋರು ಸದ್ಗುರು ಅದು ನಿಜ ಅಂತಿದ್ದಾರೆ. ಇದು ರೋಗಗ್ರಸ್ತ ಜಗತ್ತು. 80% ಅಂದರೆ ರೋಗಗ್ರಸ್ತ, ಆರೋಗ್ಯಕರ ಅಲ್ಲ. ಹಾಗಾಗಿ ಸರಿಯಾದ ಪ್ರಭಾವದಡಿ ಇರುವುದು ಮುಖ್ಯ. ನಿಮ್ಮನ್ನು ನಿಮ್ಮ ಪರಮ ಸ್ವರೂಪದ ಕಡೆಗೆ ಪೋಷಿಸುವಂತಹ ಪ್ರಭಾವ ಸತ್ಯದ ದಾರಿಯಲ್ಲಿ ಸಾಗೋದಿಕ್ಕೆ ಅವಶ್ಯಕವಾದ ಶಕ್ತಿ ಮತ್ತು ಧೈರ್ಯಗಳನ್ನು ನಿಮಗೆ ಕೊಡುವಂತಹ ಪ್ರಭಾವ. ಯಾಕಂದರೆ ಸತ್ಯನಿಷ್ಠತೆ ದುರ್ಬಲವಾಗಿದ್ದಾಗ ಯಾರೂ ಆಧ್ಯಾತ್ಮಿಕರಾಗಲ್ಲ. ಅಲ್ಲದೆ ಇದನ್ನು ಅರ್ಥ ಮಾಡ್ಕೋಬೇಕು, ನಿಮಗೆ ಕೆಟ್ಟದಾಗೋದಿಕ್ಕೆ ಅದನ್ನು ನಿಮ್ಮ ಕಡೆಗೆ ಗುರಿ ಮಾಡಿರಬೇಕು ಅಂತೇನಿಲ್ಲ. ಇಫ್ ಯು ಜಸ್ಟ್ ಹ್ಯಾಪನ್ ಟು ಬಿ ಇನ್ ದ ರಾಂಗ್ ಟೈಪ್ ಆಫ್ ಆಂಬಿಯನ್ಸ್ ನೆಗೆಟಿವ್ ಥಿಂಗ್ಸ್ ಕ್ಯಾನ್ ಹಿಟ್ ಯು. ನೀವು ತಪ್ಪಾದ ಪರಿಸರದಲ್ಲಿ ಇದ್ದರೂ ಸಾಕು, ನಿಮಗೆ ನಕಾರಾತ್ಮಕ ವಿಷಯಗಳು ತಟ್ಟಬಹುದು. ಇದರಿಂದ ನೆನಪಾಯಿತು, ಇಬ್ಬರು ಭಯೋತ್ಪಾದಕರು ಎನ್ವೆಲಪ್ ಬಾಂಬ್,
ಪೋಸ್ಟಲ್ ಬಾಂಬ್ ತಯಾರಿಸ್ತಿದ್ರು. ಕೆಲವೊಂದಿಷ್ಟನ್ನು ಮಾಡಿದ ಮೇಲೆ ಒಬ್ಬ ಮತ್ತೊಬ್ಬನ ಕೇಳ್ದ, ಸಾಕಷ್ಟನ್ನ ಬಾಂಬ್ ತುಂಬಿದೀಯಾ? ಎನ್ವೆಲಪ್ನಲ್ಲಿ ನಾವು ಸಾಕಷ್ಟು ಆಲ್ರೆಡಿ ಎಷ್ಟು ತುಂಬಿದ್ದೀವ? ಮತ್ತೊಬ್ಬ ಬೇಕಿದ್ರೆ ತೆರೆದು ನೋಡು ಅಂದ. ಓ, ತೆರೆದ್ರೆ ಅದು ಸ್ಫೋಟ ಆಗತ್ತೆ. ಅಯ್ಯೋ ದಡ್ಡ, ಕವರ್ ಮೇಲೆ ನಿನ್ನ ಹೆಸರಿಲ್ಲ, ನಿಮ್ಮ ಹೆಸರು ಇರಬೇಕು ಅಂತಿಲ್ಲ. ತಪ್ಪಾದ ಡಬ್ಬಿ ತೆರೆದ್ರೆ ನಿಮ್ಮ ಮುಖಕ್ಕೆ ಅಪ್ಪಳಿಸುತ್ತೆ. ಜಗತ್ತಲ್ಲಿ ಹೀಗೆ ಇರೋದು, ನಿಮ್ಮೊಳಗೂ ಹೀಗೆ ಇರೋದು. ನಿಮ್ಮ ತಲೆಯೊಳಗೆ ಬಹಳ ಡಬ್ಬಿಗಳಿವೆ. ತಪ್ಪಾದ ಡಬ್ಬಿ ತೆರೆದ್ರೆ ಹುಳುಗಳು ಹೊರಬರುತ್ತೆ. ಇನ್ನೊಂದು ಡಬ್ಬಿಯನ್ನು ತೆರೆದ್ರೆ ಅದರಿಂದ ಸುವಾಸನೆ ಬರುತ್ತೆ. ನಿಮ್ಮನ್ನು ನೀವು ಗಮನಿಸಿದ್ದೀರಾ? ನಿಮ್ಮೊಳಗೆ ಇದನ್ನು ಗಮನಿಸಿದ್ದೀರಾ? ಮನಸ್ಸಿನ ಕೆಲ ಭಾಗನ ತೆರೆದ್ರೆ ಹೊಲಸು ಹೊರಬರುತ್ತೆ, ಇನ್ನೊಂದು ಭಾಗನ ತೆರೆದ್ರೆ ಸುವಾಸನೆ ಹೊರಬರುತ್ತೆ. ನೀವು ಇದನ್ನು ಗಮನಿಸಿಲ್ವಾ? ಸಾಕಷ್ಟು ಪ್ರಜ್ಞಾಪೂರ್ವಕವಾಗಿದ್ದು ಹೊಲಸನ್ನು ಸಹಿಸಿಕೊಳ್ಳದೆ ಇರುವಂಥ ಸರಿಯಾದ ಸಂಘದಲ್ಲಿರಬೇಕು. ಅದರಿಂದ ನಿಮ್ಮೊಳಗಿನ ಸುವಾಸನೆ ತೆರೆದುಕೊಳ್ಳುತ್ತೆ, ಕೊಳಕಲ್ಲ. ಇದು ನಿಮ್ಮ ಬೆಳವಣಿಗೆಯ ಮುಖ್ಯ ಭಾಗ. ಯಾಕಂದರೆ ಹೊಲಸಿಗಾಗಿ ನೀವು ಚರಂಡಿಯನ್ನು ಹುಡುಕಬೇಕಾಗಿಲ್ಲ, ನಿಮ್ಮ ತಲೆಯಲ್ಲೇ ಬೇಕಾದಷ್ಟಿದೆ ಅಲ್ವಾ? ಎಲ್ಲ ಜಾಗದಲ್ಲೂ ಸಾಕಷ್ಟು ಹೊಲಸಿದೆ, ಆಶ್ರಮದಲ್ಲೂ ಸಾಕಷ್ಟಿದೆ. ಎಷ್ಟೊಂದು ಜನ ಇದ್ದಾರೆ, ಹೊಲಸು ಖಂಡಿತ ಇರುತ್ತೆ. ಆದರೆ ನಾವು ಇಲ್ಲಿ ಕೂರ್ತೀವಿ, ತಂಗಾಳಿ ಮತ್ತು ಸುವಾಸನೆ ಇರೋ ಕಡೆ. ಹೊಲಸು ಇದ್ದಲ್ಲಿ ಹೋಗಿ ಕೂರಲ್ಲ. ಇದು ನಿಮ್ಮ ಅಂತರಂಗದ ವಿಷಯದಲ್ಲೂ ನಿಜ. ನಿಮ್ಮ ದೇಹ ವ್ಯವಸ್ಥೆಯೊಳಗೆ ಹೊಲಸು ಸುವಾಸನೆ ಎರಡೂ ಇದೆ. ಯಾವುದನ್ನು ತೆರೀತೀರಿ, ನಿಮಗೆ ಮತ್ತು ಸುತ್ತ ಇರೋರಿಗೆ ಅನ್ನೋದೇ ಪ್ರಶ್ನೆ. ಅದಕ್ಕೆ ನಿರ್ದಿಷ್ಟ ಮಟ್ಟದ ಅರಿವು ಮತ್ತು ಸಂಘ ಬೇಕಾಗುತ್ತೆ. ಅದಕ್ಕೆ ಸತ್ಸಂಗ, ಸತ್ಯದ ಸಂಘದೊಂದಿಗೆ ಇರೋದು ಬಹಳ ಮುಖ್ಯ. ನೀವು ಆಶ್ರಮದ ಸುತ್ತ ಹೋದರೆ ಆಶ್ರಮದ ಒಳಗೆ ಕನಿಷ್ಠ 8-10 ಹೊಲಸಾದ ಟ್ಯಾಂಕ್ಗಳಿವೆ. ಅದನ್ನು ಸೆಪ್ಟಿಕ್ ಟ್ಯಾಂಕ್ ಅಂತಾರೆ. ಅದರ ತುಂಬ ಸೆಪ್ಟಿಕ್ ಇದೆ. ನೀವು ಪ್ರತಿದಿನ ಅಲ್ಲಿ ಹೋಗಿ ಕೂತ್ರೆ ಖಂಡಿತವಾಗಿ ಈಶಾ ಯೋಗ ಕೇಂದ್ರ ಜಗತ್ತಿನ ಅತ್ಯಂತ ಕೊಳಕು ಜಾಗ ಅನ್ನೋ ನಿರ್ಧಾರಕ್ಕೆ ಬರ್ತೀರಿ. ನೀವು ಅದರೊಳಗೆ ಬಿದ್ದರೆ ಈಶಾ ಯೋಗ ನಿಮ್ಮ ಜೀವನದ ಅತ್ಯಂತ ಭಯಾನಕ ಅನುಭವ ಆಗುತ್ತೆ. ನೀವು ಬೀಳಬೇಕಾಗಿರೋದು ಆ ಹೊಂಡಕ್ಕಲ್ಲ, ಬೀಳಬೇಕಾಗಿರೋದು ತೀರ್ಥಕುಂಡಕ್ಕೆ. ಆದರೆ ನಿಮ್ಮ ಸ್ಥಳಜ್ಞಾನ ತಪ್ಪಾಗಿದೆ, ಯಾಕಂದರೆ ನಿಮ್ಮ ಇತಿಹಾಸ ತಪ್ಪಾಗಿದೆ. ನಿಮ್ಮ ಕರ್ಮ ನಿಮ್ಮ ಇತಿಹಾಸ ಅಲ್ವಾ? ಶಂಕರನ್ ಪಿಳ್ಳೈ ಕಳ್ಳ ಆಗಬೇಕು ಅಂತ ನಿರ್ಧರಿಸಿದ, ಯಾಕಂದರೆ ಯಾವ ವ್ಯವಹಾರನೂ ಸರಿಯಾಗಿ ನಡೀಲಿಲ್ಲ, ಯಾರೂ ಕೆಲಸ ಕೊಡಲಿಲ್ಲ, ಅದಕ್ಕೆ ಯಾರನ್ನಾದರೂ ಲೂಟಿ ಮಾಡಬೇಕು ಅಂದ್ಕೊಂಡ. ಅವನೊಂದು ಗನ್ ತಗೊಂಡು ರಾತ್ರಿ 7-11 ಅಂಗಡಿಗೆ ಹೋಗಿ ಅಲ್ಲಿದ್ದ ಕ್ಲರ್ಕ್ಗೆ ಗನ್ ತೋರಿಸಿ ಹೇಳ್ದ, ದುಡ್ಡು ಕೊಡು, ಇಲ್ಲಾಂದ್ರೆ ನೀನು ಜಿಯೋಗ್ರಫಿ ಆಗಿ ಹೋಗ್ತೀಯ. ಕ್ಲರ್ಕ್ ಹೇಳ್ದ, ನಿನ್ನ ಅರ್ಥ ಹಿಸ್ಟ್ರಿ ತಾನೆ, ಬಾಯಿ ಮುಚ್ಚು, ವಿಷಯ ಬದಲಾಯಿಸಬೇಡ. ಇಲ್ಲ, ನಾವು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಿಲ್ಲ, ಇರೋದು ಒಂದೇ ಒಂದು ವಿಷಯ, ಅದು ನೀವು. ಆದರೆ ನೀವು ಈ ಹೊಂಡಕ್ಕೆ ಬೀಳಬಹುದು ಅಥವಾ ಆ ಹೊಂಡಕ್ಕೆ ಬೀಳಬಹುದು, ಅದು ನಿಮ್ಮ ಜೀವನದ ಅನುಭವ ಆಗುತ್ತೆ. ಸರಿಯಾದ ಜಾಗವನ್ನು ಸೇರುವುದು ಒಂದು ಕಲೆ. ಆ ಕಲೆಯನ್ನು ಬೆಳೆಸ್ಕೋಬೇಕು, ಪಕ್ವವಾಗಬೇಕು.
ಸರಿಯಾದ ಜಾಗದಲ್ಲಿ ಇರೋದು ಹೇಗೆ ಅಂತ ನಿಮಗೆ ಯಾವಾಗಲೂ ತಿಳಿದಿರುತ್ತೆ. ಒಂದು ರೀತಿಯಲ್ಲಿ ಸತ್ಸಂಗ ಅಂದರೆ ಅದೇ, ಸತ್ಯದೊಂದಿಗೆ ಸಂಘ, ಅಥವಾ ನೀವು ಸತ್ಯದ ಜೊತೆ ಸಂಬಂಧವನ್ನು ಬೆಳೆಸ್ತಿದ್ದೀರಿ. ಇಫ್ ಯು ಆರ್ ಇನ್ ದ ಕಂಪನಿ ಆಫ್ ಟ್ರೂತ್ ಯುವರ್ ಇಂಟೀರಿಯಾರಿಟಿ ಇಸ್ ಪ್ಲೆಸೆಂಟ್. ಸತ್ಯದ ಸಂಘದಲ್ಲಿದ್ದರೆ ನಿಮ್ಮ ಅಂತರಂಗ ಹಿತಕರವಾಗಿರುತ್ತೆ. ಅಂತರಂಗ ಹಿತಕರವಾಗಿದ್ದರೆ ಸಹಜವಾಗಿ ಹಿತಕರವಾಗಿದ್ದೇ ನಿಮ್ಮೆಡೆಗೆ ಬರುತ್ತೆ. ನೀವು ಕೂಡ ಹಿತಕರ ವಿಷಯಗಳ ಕಡೆಗೆ ಸಾಗೋ ಪ್ರವೃತ್ತಿ ಹೊಂದಿರುತ್ತೀರಿ. ನಿಮ್ಮ ಅಂತರಂಗವನ್ನು ಅಹಿತವಾಗಿಸಿಕೊಂಡ್ರೆ ಅಹಿತವಾದದ್ದನ್ನೇ ಆಕರ್ಷಿಸ್ತೀರಿ. ನೀವು ಅಹಿತವಾಗಿರೋದ್ರ ಕಡೆಗೆ ಸಾಗ್ತೀರಿ. ಆಶ್ರಮದಲ್ಲಿ ನಿಮಗೆ ಖಿನ್ನತೆ ಆದರೆ ಎಲ್ಲಿ ಹೋಗಿ ಕೂರ್ತೀರಿ? ಕೆಟ್ಟ ಮೂಡಲ್ಲಿ ಇದ್ದೀರಾ ಅಂತ ಸೆಪ್ಟಿಕ್ ಟ್ಯಾಂಕಲ್ಲಿ ಈಜಬೇಡಿ. ಆದರೆ ಸಾಮಾನ್ಯ ಪ್ರವೃತ್ತಿ ಇದೆ, ಕೆಟ್ಟ ಮೂಡ್ನಲ್ಲಿ ಇದ್ದಾಗ ಕೆಟ್ಟ ಮೂಡ್ನಲ್ಲೇ ಇರೋ ಇನ್ನೂ 5 ಜನರನ್ನು ಹುಡುಕ್ತೀರಿ. ಇಲ್ಲ, ಕೆಟ್ಟ ಮೂಡ್ನಲ್ಲಿ ಇರುವಾಗ ಒಳ್ಳೆಯ ಮೂಡಲ್ಲಿ ಇರೋ 5 ಹುಡುಕಬೇಕು ಅಲ್ವಾ? ಆದರೆ ಅದು ಹಾಗಾಗಲ್ಲ. ನೀವು ಕೆಟ್ಟ ಮೂಡ್ನಲ್ಲಿ ಇರುವಾಗ ಅದೇ ಮೂಡಲ್ಲಿ ಇರೋ 5 ಜನರನ್ನು ಹುಡುಕ್ತೀರಿ ಅಲ್ವಾ? ಇದು ನೀವು ಖಿನ್ನರಾಗಿದ್ದೀರಿ ಅಂತ ಸೆಪ್ಟಿಕ್ ಟ್ಯಾಂಕ್ನಲ್ಲಿ ಈಜಿದ ಹಾಗೆ. ಜೀವನ ನಿರ್ವಹಿಸೋ ತಪ್ಪು ವಿಧಾನ ಅಷ್ಟೇ. ನೀವು ಅದನ್ನು ಮಾಡಬಾರದು ಅಂತ ಹೇಳ್ತಿಲ್ಲ, ಅದು ನಿಮಗೆ ನೆರವಾಗಲ್ಲ ಅಂತಷ್ಟೇ. ವಿಷಯ ಇಷ್ಟೇ, ನೀವು ತುಂಬ ಸ್ವಾವಲಂಬಿಗಳಾಗಿರೋದ್ರಿಂದ ನಿಮಗೆ ಜೀವನದಲ್ಲಿ ಬೇರೆ ಶತ್ರುಗಳು ಬೇಕಾಗಿಲ್ಲ. ಬಹಳ ಸ್ವಾವಲಂಬನೆ. ಆಧ್ಯಾತ್ಮಿಕ ಪ್ರಕ್ರಿಯೆ ಬೇರೆ ವಿಷಯ. ದೈಹಿಕ ಶುದ್ಧತೆ ಮತ್ತು ಮಾನಸಿಕ ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು ಮೊದಲ ಹಂತ. ಇಲ್ಲ ಅಂದರೆ ಅಧ್ಯಾತ್ಮ ಒಂದು ಹೋರಾಟ ಆಗತ್ತೆ. ಅದು ವಸಂತದ ತಂಗಾಳಿಯಲ್ಲಿ ಬರೋ ಪರಿಮಳ ಆಗಲ್ಲ. ಇಲ್ಲ, ಅದು ಬೆಟ್ಟ ಹತ್ತೋ ಕೆಲಸ ಆಗುತ್ತೆ. ಒಂದು ಹೋರಾಟ, ಯಾವಾಗಲೂ ಹೋರಾಟ. ಸಾಕಷ್ಟು ಜನಕ್ಕೆ ತಮ್ಮ ಜೀವನ, ವಿಶೇಷವಾಗಿ ಆಧ್ಯಾತ್ಮಿಕ ಜೀವನ, ಯುದ್ಧದ ಹಾಗೆ ಅನಿಸುತ್ತೆ. ಯಾಕಂದರೆ ಅವರು ಕೆಲವು ಮೂಲಭೂತ ಶಿಸ್ತನ್ನು ಪಾಲಿಸೋಲ್ಲ. ದೈಹಿಕ ಆಯಾಮ ಮತ್ತು ಮಾನಸಿಕ ಆಯಾಮಗಳ ವಿವಿಧ ಅಂಶಗಳ ಬಗ್ಗೆ, ಇವೆರಡನ್ನು ನಿರ್ವಹಿಸದೇ ಇದ್ದರೆ ಎಲ್ಲದೂ ಒಂದು ಹೋರಾಟ ಆಗುತ್ತೆ. ನೀವು ಆಧ್ಯಾತ್ಮಿಕರು ಅಂತ ಹೇಳಿಕೊಳ್ತೀರಿ, ಅದು ಒಂದು ಹೋರಾಟ ಆಗುತ್ತೆ. ಬದುಕೇ ಹಾಗಾಗುತ್ತೆ. ಹಾಗಾಗಿ ಸತ್ಸಂಗ ಅಂದರೆ ಸತ್ಯದೊಂದಿಗೆ ಸ್ನೇಹ ಮಾಡುವುದು. ಸತ್ಯ ನಿಮ್ಮ ಸ್ನೇಹಿತ, ಮಿಥ್ಯೆ ಅಲ್ಲ. ಸತ್ಯದ ಯಾವ ಹಂತ ನಿಮಗೆ ಗೊತ್ತಿದೆಯೋ ಅಲ್ಲಿಂದಲೇ ಶುರು ಮಾಡಿ. ಪರಮಸತ್ಯದೊಂದಿಗೆ ಶುರು ಮಾಡಬೇಕಾಗಿಲ್ಲ, ಅದು ಆಗೋದೂ ಇಲ್ಲ. ಸತ್ಯವನ್ನು ಹೇಗೆ ಅರ್ಥ ಮಾಡಿಕೊಂಡಿದ್ದರೂ ಅದರಿಂದ ಶುರು ಮಾಡಿ. ನಿಮ್ಮ ಪ್ರಕಾರ ಸತ್ಯ ಅಂದರೆ ಸತ್ಯ ನುಡಿಯೋದು ಅಂತಾದರೆ ಅದರಿಂದ ಶುರು ಮಾಡಿ. ನಿಮ್ಮ ಪ್ರಕಾರ ಸತ್ಯ ಅಂದರೆ ಸುತ್ತ ಇರೋರ ಜೊತೆ ಮೃದುವಾಗಿ ಇರೋದು ಅಂತಾದರೆ ಅದರಿಂದ ಶುರು ಮಾಡಿ. ಎಲ್ಲಿಂದ ಶುರು ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ, ಸತ್ಯನ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರೋ ಅದರಿಂದ ಶುರು ಮಾಡಿ. ಪ್ರತಿದಿನ ಒಂದು ಹೆಜ್ಜೆ ಇಡೋದು ಹೇಗೆ ಅಂತ ನೋಡಿ.